ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಒಂದ್ ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ, ಮತ್ತೊಂದ್ ಕಡೆ ನಡು ರಸ್ತೆಯಲ್ಲೇ ಕಂದಕಗಳ ನಿರ್ಮಾಣ. ಪಟ್ಟೆಗಾರ ಪಾಳ್ಯದಲ್ಲಿ ಮುಖ್ಯ ರಸ್ತೆಯೇ ಕುಸಿದು ಬಿದ್ದಿದೆ. ಗೋವಿಂದರಾಜನಗರದಲ್ಲಿರುವ ಪಟ್ಟೆಗಾರ ಪಾಳ್ಯದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಯಿಂದ ರಸ್ತೆ ಮಧ್ಯೆಯೇ ಸುರಂಗ ಉಂಟಾಗಿದೆ. ಬ್ಯಾರಿಕೇಡ್ ಹಾಕಿ ಸಂಚಾರವನ್ನ ನಿರ್ಬಂಧ ಮಾಡಿದ್ದಾರೆ ಪೊಲೀಸರು. ರಸ್ತೆ ಗುಂಡಿಗಳ ಸಮಸ್ಯೆ ಒಂದ್ ಕಡೆಯಾದ್ರೆ ಈಗ ನಡು ರಸ್ತೆಯಲ್ಲೇ ಕಂದಕಗಳು ನಿರ್ಮಾಣ ಆಗ್ತಾ ಇದೆ. ಪಟ್ಟೆಗಾರ ಪಾಳ್ಯದಲ್ಲಿ ಮುಖ್ಯ ರಸ್ತೆಯೇ ಕುಸಿದಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನೋಡೋದಾದ್ರೆ ಭೂಕುಸಿತ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಈ ಮಳೆಗಾಲ ಇರೋದ್ರಿಂದ ನಮ್ಮ ಬೆಂಗಳೂರಿನಲ್ಲಿ ಮಾಡ್ತಿರುವಂತಹ ಕಳಪೆ ಕಾಮಗಾರಿಗಳ ಬಣ್ಣ ನಿಜವಾಗ್ಲಿ ಈಗ ಬಯಲಾಗ್ತಿರುವಂತದ್ದು. ಸೊ ಸದ್ಯಕ್ಕೆ ನಾನೀಗ ಪಟ್ಟೆಗಾರ ಪಾಳ್ಯದಲ್ಲಿ ಇದ್ದೀನಿ. ಇಲ್ಲೂ ಕೂಡ ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ಒಂದು ದೊಡ್ಡ ಒಂದು ರಸ್ತೆ ಗುಂಡಿ ಬಿದ್ದಿರುವಂತದ್ದು. ಸೊ ಹೆವಿ ವೆಹಿಕಲ್ ಗಳು ಏನೋ ಇಲ್ಲಿ ಓಡುತ್ತೆ, ಆದ್ರೆ ಎಷ್ಟೇ ವೆಹಿಕಲ್ಸ್ ಓಡೋದ್ರು ಕೂಡ ನಮ್ಮ ಪಾಲಿಕೆ ಅಧಿಕಾರಿಗಳು ರೋಡ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಇರುತ್ತೆ. ಆದ್ರೆ ಇವ್ರು ಈ ರೀತಿ ಕಳಪೆ ಕಾಮಗಾರಿಯನ್ನ ಮಾಡಿರೋದ್ರಿಂದ ಅಲ್ಲಲ್ಲಿ ಈ ರೀತಿ ದೊಡ್ಡ ದೊಡ್ಡದಾದಂತಹ ಒಂದು ರಸ್ತೆ ಗುಂಡಿಗಳು ಬೀಳ್ತಿರುವಂತದ್ದು. ಸೊ ನಿಜಕ್ಕೂ ಇಲ್ಲಿ ಇಲ್ಲೇ ಅಂತಲ್ಲ, ಇಡೀ ಬೆಂಗಳೂರಿನಲ್ಲಿ ನಮ್ಮ ಜನರು ಯಾವ ರೋಡಲ್ಲಿ ಓಡಾಡಬೇಕು, ಯಾವ ರೋಡಲ್ಲಿ ಓಡಾಡಬಾರ್ದು ಅನ್ನುವಂತಹ ಒಂದು ಆತಂಕದಲ್ಲೇ ಇದ್ದಾರೆ. ಸೊ ಯಾವಾಗ ಎಲ್ಲೇನಾಗುತ್ತೆ ಅಂತ ಯಾರಿಗೆ ಗೊತ್ತು? ಸೊ ಇದ್ರ ಬಗ್ಗೆ BBMP ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಇದು ಸುಮಾರು 7-8 ಅಡಿಯಷ್ಟು ಒಂದು ಆಳ ಇದೆ. ಈಗ ಇದಕ್ಕೆ ಒಂದು ಅರ್ಧದ ಮಟ್ಟದಲ್ಲಿ ಒಂದು ಮಣ್ಣನ್ನ ತುಂಬಿ ಇಲ್ಲಿ ಮುಚ್ಚುತ್ತಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ತುಂಬಾನೇ ಸಮಸ್ಯೆ ಆಗುತ್ತೆ, ಜನರಿಗೂ ಕೂಡ ಒಂದು ಆತಂಕ ಉಂಟಾಗುತ್ತೆ. ಹಾಗಾದ್ರೆ ಬನ್ನಿ, ಸ್ಥಳೀಯರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಒಂದ್ ಮಂತ್ ಇಂದ ಹಳ್ಳಾಗಿ ದಿವಸ ಅದು ನೋಡಿದ್ರೆ ಸುಮಾರು ಅಲ್ಲಿವರೆಗೂ ಹೋಗಿದೆ. ಅವರು ಇಲ್ಲಿ ಟ್ಯಾಕ್ಟ್ರಿಲಿ ಹೋಗೋ ವೇಸ್ಟ್ ಮಣ್ಣೆ ಸುರಿಸಿ ಈ ಥರ ಮಾಡಿದ್ದಾರೆ. ಇದು ನೋಡಿದ್ರೆ ಇದು ಕೆಲಸ ಮಾಡ್ತಾರದು ವೇಸ್ಟೇನೆ. ಅಂದ್ರೆ ಇದು ಇಷ್ಟಗಳನ್ನು ಓಪನ್ ಮಾಡಿ ಇದು ಏನಕ್ಕೋಸ್ಕರ ಈ ತರ ಆಗಿದೆ ಅಂತ ಮಾಡಿ ಕ್ಲಿಯರ್ ಮಾಡಬೇಕು ಕೆಲಸ. ಸೊ ನಿಮ್ಗೆ ಈ ತರ ರಸ್ತೆಗಳಲ್ಲೆಲ್ಲ ಅಲ್ಲಲ್ಲಿ ಈ ತರ ಕುಸಿದು ಹೋಗ್ತಿದ್ರೆ ಎಷ್ಟು ಭಯ ಆಗುತ್ತೆ? ಹೌದು, ನಾವು ಇಲ್ಲೇ ಪಕ್ಕದಲ್ಲಿರೋದು, ಗಾಡಿಗಳು ವೆಹಿಕಲ್ ತಿರುಗಾಡ್ಬೇಕಾದ್ರೆ ಮಕ್ಳುಗಳು ಅವರು ಇವರೆಲ್ಲ ಬರ್ತಾ ಇರ್ತಾರೆ, ತುಂಬಾ ಪ್ರಾಬ್ಲಮ್. ಇದು ಬಂದು ಆಲೆ ಆಗಿ ಇವ್ರು ಹೇಳ್ದಂಗೆ 1 ತಿಂಗಳಾಯ್ತು. 1 ತಿಂಗಳಾದ್ರೆ ಸುಮ್ಮನೆ ಯಾವುದೋ ವೇಸ್ಟ್ ಆಮ್ ಜಲ್ಲಿಯೆಲ್ಲ ಸುಲ್ಬಿಟ್ಟು ಹೋಗಿದ್ದಾರೆ. ಯಾರನ್ನು ತಿರುಗಾದ ಮೇಲೆ ಏನು ಮಾಡಬೇಕು ಅಂತ ಇಲ್ಲ. ನೋಡಿ, ತಿರ್ಗಾ ನೆನ್ನೆ ಹಿಂಗಾಗಿದೆ, ಯಾವ್ದಾರ ಗಾಡಿ ಬಂದು ಒಳಗಡೆ ಕುಂತಿದ್ರೆ ಎಷ್ಟು ಅವ್ರಿಗೆ ಪ್ರಾಣ ಇದಾಗಿರೋದು. ಇದಿಷ್ಟು ಸ್ಥಳೀಯರು ಹೇಳುವಂತಹ ಮಾತುಗಳು. ಒಟ್ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶ್ಯಾಮಲ, News18 ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆ ಭಾರಿ ಅನಾಹುತವನ್ನ ಸೃಷ್ಟಿಸಿದೆ. ಬನ್ನೇರುಘಟ್ಟದ ಕೋಡಿ ಚಿಕ್ಕನಹಳ್ಳಿ ಜಲಾವೃತವಾಗಿದೆ. ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ, ಕೆರೆಯಂತಾಗಿದೆ ಲೇಔಟ್ನ ರಸ್ತೆಗಳು. ಅಗ್ನಿಶಾಮಕ ದಳ ಸಿಬ್ಬಂದಿ ನೀರನ್ನ ಹೊರಹಾಕೋದಿಕ್ಕೆ ಹರ ಸಾಹಸ ಪಡ್ತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ಪರಿಸ್ಥಿತಿ, ಯಾವುದೇ ರೀತಿಯಲ್ಲೂ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಅಂತ ಸ್ಥಳೀಯರು BBMP ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ, ಬ್ರೇಕ್ ಆಗಿ.